ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಎಂಟಿಬಿ ನಾಗರಾಜ್ ಅವರು ಭರ್ಜರಿಯಾಗಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ। ಖಾಜಿ ಹೊಸಹಳ್ಳಿ ಭವನಬಂಡೆ ಗ್ರಾಮದಲ್ಲಿ ರ್ಯಾಲಿಯನ್ನು ನಡೆಸುವ ಮೂಲಕ ಮತಯಾಚನೆಗಳಿದ್ದಾರೆ। ಎಂಟಿಬಿ ನಾಗರಾಜ್ ಅವರು ರೋಡ್ ಶೋ ನಡೆಸುವಂತ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ। ಇನ್ನು ಅವರ ರೋಡ್ ಶೋಗೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತವನ್ನ ಕೂಡ ಮಾಡಿಕೊಂಡಿದ್ದಾರೆ। ಇನ್ನು ಪಟಾಕಿ ಸಿಡಿಸಿ ಘೋಷಣೆ ಕೂಗಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ। ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಂಡು ಜನ ಬೆಂಬಲವನ್ನ ಕೊಡಲಿದ್ದಾರೆ। ನನ್ನ ಕೊನೆ ಚುನಾವಣೆ ಇದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಎಂಟಿಬಿ ನಾಗರಾಜ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ। ಬೆಳಗ್ಗೆಯಿಂದ 7 ಗ್ರಾಮಗಳು ಚುನಾವಣೆ ಪ್ರಚಾರ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಂತ ಎಲ್ಲ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಮತದಾರರಿಗೆ ಮನವರಿಕೆ ಮಾಡಿ 5 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೇನೆ। 3 ಚುನಾವಣೆಗಳ ಆಶೀರ್ವಾದದಿಂದ ಶಾಸಕನಾಗಿ ಸಚಿವನಾಗಿ ಆಗಿದ್ದೇನೆ। ಇದು ನನ್ನ ಕೊನೆಯ ಚುನಾವಣೆ। ಇದೊಂದು ಬಾರಿ ನೀವು ಆಶೀರ್ವಾದ ಮಾಡಿ ಮುಂದಿನ 5 ವರ್ಷಗಳ ಕಾಲ ಈ ಹೊಸಕೋಟೆ ತಾಲೂಕು ಗ್ರಾಮಗಳ ಸಮಗ್ರ ಅಭಿವೃದ್ಧಿ ನಾನು ಮಾಡುತ್ತೇನೆ। ಇನ್ನೂ ಕೂಡ ಇಲ್ಲಿ ಜನರಿಗೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಪಕ್ಷ ಈಗಾಗಲೇ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ। ಬಡವರಿಗೆ 5 ಕೆಜಿ ಅಕ್ಕಿ, 5 ಕೆಜಿ ಸಿರಿಧಾನ್ಯ, 10 ಲಕ್ಷ ರೂಪಾಯಿ ಉಚಿತವಾಗಿ ಮನೆ ಕಟ್ಟಲಿಕ್ಕೆ ಹಣ, 1/2 ಲೀಟರ್ ನಂದಿನಿ ಹಾಲು, ಬಡವರಿಗೆ ಸೈಟು, ಮನೆ ಇಲ್ಲದವರಿಗೆ 10 ಲಕ್ಷ ಫ್ರೀ ಕೊಡ್ತೀವಿ ಅಂತೇಳಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು, ನರೇಂದ್ರ ಮೋದಿಜಿಯವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ। ಅದರಂತೆ ನಾವು ನಮ್ಮ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಸ್ಥಾಪನೆ ಆಗುತ್ತದೆ। ನಾವು ಕೊಟ್ಟಂತ ಚುನಾವಣೆ ಪ್ರಣಾಳಿಕೆಯ ಭರವಸೆಗಳನ್ನು ಸಂಪೂರ್ಣವಾಗಿ 5 ವರ್ಷಗಳಲ್ಲಿ ನಾವು ಈಡೇರಿಸಿ ಈ ಒಂದು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಒಂದು ಮಾದರಿ ರಾಜ್ಯವಾಗಿ ನಾವು ಮಾಡ್ತೇವೆ। ಇನ್ನು ಮತದಾರರು ಉಪಚುನಾವಣೆ ಫಲಿತಾಂಶದ ಬಗ್ಗೆ ಅಂದ್ರೆ ಕಳೆದ ಬಾರಿ ನಿಮ್ಮನ್ನು ಕಳ್ಕೊಂಡು ಈ ಬಾರಿ ನಾವು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಸರ್ ಈ ಬಾರಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ? ಮತದಾರರ ನಾಡಿ ಮಿಡಿತವನ್ನು ನೋಡಿದಾಗ ಅವ್ರಿಗೊಂದು ಸಾರಿ ನಾನು ಸೋತಿರೋದು, ನಾನು ಮಾಡಿದ ಕೆಲವು ತಪ್ಪುಗಳಿಂದ ನಾನು ಸೋತಿದ್ದೇನೆ, ಅವ್ರಿಗೂ ಕೂಡ ಈಗಾಗಲೇ ಅರಿವಾಗಿದೆ. ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಸ್ವಾರ್ಥಕ್ಕಾಗಿ ರಾಜಕಾರಣ ಅಲ್ಲ, ಪ್ರಜಾಸೇವೆಗೋಸ್ಕರ ರಾಜಕಾರಣಕ್ಕೆ ನಾನು ಪ್ರವೇಶ ಮಾಡಿದ್ದೇನೆ. ನಾನು ಸ್ವಾರ್ಥ ಅನ್ನೋದು ನಮ್ಮ ಮುಂದೆ ಇಲ್ಲ. ಬರೀ ಬಡವರ ಸೇವೆ ಮಾಡಬೇಕು, ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು, ಇಲ್ಲಿದ್ದಂಥ ಸರ್ವಾಧಿಕಾರನ ಇವತ್ತು ಅದನ್ನು ಧಿಕ್ಕರಿಸಬೇಕು ಅಂತ ಬಂದೆ. ಎಲ್ಲವನ್ನು ನನ್ನ ಆಶೆಗಳನ್ನು ಈಡೇರಿಸಿದ್ದೇನೆ. ಇನ್ನು ಮುಂದಿನ 5 ವರ್ಷಗಳಲ್ಲಿ ಮೆಟ್ರೋ ರೈಲ್ ತರಬೇಕು, ಕಾವೇರಿ ನೀರು ತರಬೇಕು, ಏತ ನೀರಾವರಿ ಯೋಜನೆಗಳು ತರಬೇಕು, ಮೆಡಿಕಲ್ ಕಾಲೇಜ್ ತರಬೇಕು, ಇಂಜಿನಿಯರಿಂಗ್ ಕಾಲೇಜ್ ತರಬೇಕು. 5 ವರ್ಷಗಳ ಮುಂದಿನ ಈ ಆಗಬೇಕಾದಂಥ ಅಭಿವೃದ್ಧಿ ಈಗಾಗಲೇ ನಾನು ಅದು ಒಂದು ತಾಲೂಕಿನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದೇನೆ. ಇದಕ್ಕಿಂತ ಮಿಗಿಲಾಗಿ 293 ಎಕರೆ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದೇವೆ. ಗೋಮಾಳ 10,600 ಜನ ಅರ್ಜಿ ಹಾಕಿದರೆ ಯಾರು ನಿವೇಶನ ರಹಿತ ನ್ಯೂಸ್ 4